ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಪೌರತ್ವ ಕಾಯ್ದೆ ವಿರೋಧಿಸಿ ಬೃಹತ್ ಸಮಾವೇಶ. ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ ಹಾಗೂ ವಿಜಯಪುರ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಭಾಗಿ. ಖರ್ಗೆ, ಎಚ್ಡಿಕೆ, ಸಿಎಂ ಇಬ್ರಾಹಿಂ ಸೇರಿದಂತೆ ಹಲವು ಗಣ್ಯರು ಭಾಗಿ. ಪೌರತ್ವ ಮಸೂದೆ ವಿಷಯದಲ್ಲಿ ಗೊಂದಲ ಸೃಷ್ಟಿಸುತ್ತಿರುವುದು ಪ್ರತಿಪಕ್ಷಗಳಲ್ಲ, ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅದನ್ನ ಪ್ರತಿಪಕ್ಷಗಳ ಮೇಲೆ ಹಾಕುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ. ಮಂಗಳೂರಿನಲ್ಲಿ ಪತ್ತೆಯಾಗಿದ್ದು ಸಜೀವ ಬಾಂಬ್ ಅಲ್ಲ, ಯಾವುದೋ ಒಂದು ಪಟಾಕಿ ಸಿಡಿಸುವಂತಹ ಒಂದು ಮದ್ದು. ಇಂಥದೊಂದು ಜನರಲ್ಲಿ ಗೊಂದಲ ಹುಟ್ಟುಹಾಕಲು ಮಾಡಿರುವ ಪ್ರಹಸನ, ಎಚ್ಡಿ ಕುಮಾರಸ್ವಾಮಿಯ ಅಭಿಪ್ರಾಯ. ಶ್ರೀ ಯಲ್ಲಾಲಿಂಗೇಶ್ವರ ಮಹಾರಾಜರ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕೋಳಿಗುಡ್ಡ ಗ್ರಾಮದಲ್ಲಿ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಯಲ್ಲಾಲಿಂಗೇಶ್ವರ 34ನೇ ಪುಣ್ಯಸ್ಮರಣೆ ನಿಮಿತ್ತ ಯಲ್ಲಾಲಿಂಗೇಶ್ವರ ಸ್ವಾಮೀಜಿಯವರ ಪಲ್ಲಕ್ಕಿ ಹಾಗೂ ಕುದುರೆ ಸಾರೋಟಿಯ ಮುಂದೆ ತೆಂಗಿನಕಾಯಿ ಒಡೆಯುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕೋಳಿಗುಡ್ಡ ಗ್ರಾಮದಿಂದ ಲಕ್ಷಾಂತರ ಭಕ್ತರು ಪಾದಯಾತ್ರೆ ಮುಖಾಂತರ ಸುಕ್ಷೇತ್ರ ಮುಗುಳಕೋಡದ ಶ್ರೀ ಯಲ್ಲಾಲಿಂಗೇಶ್ವರ ಮಠದವರೆಗೆ ಪಾದಯಾತ್ರೆ ಮುಖಾಂತರ ಯಲ್ಲಾಲಿಂಗೇಶ್ವರ ಭಕ್ತಿಗೆ ಪಾತ್ರರಾದರು. ಈ ಪಾದಯಾತ್ರೆಯಲ್ಲಿ ರಾಜ್ಯದಿಂದ ಅಷ್ಟೇ ಅಲ್ಲದೆ ನೆರೆ ರಾಜ್ಯಗಳಾದ ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ್ ಇನ್ನಿತರ ರಾಜ್ಯಗಳಿಂದ ಭಕ್ತ ಸಾಗರವೇ ಹರಿದು ಬಂದಿತು. ಭಕ್ತರು ರಸ್ತೆ ಉದ್ದಕ್ಕೂ ಯಲ್ಲಾಲಿಂಗ ಮಹಾರಾಜ್ ಕಿ ಜೈ ಎಂದು ಜೈಕಾರ ಹಾಕುತ್ತಾ ಮುಗುಳುಕೋಡ ಜಿಡ್ಗಾ ಮಠದ ಕಡೆ ಸಾಗಿದರು. ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ಜತ್ ಜಾಂಬೋಟ್ ರಸ್ತೆಯ ಉದ್ದಗಲಕ್ಕೂ ಬೆಳಗಿನ ಅಲ್ಪ ಆಹಾರ, ತಂಪ ಪಾನೀಯ, ಶ್ರೀಮಠಕ್ಕೆ ಪಾದಯಾತ್ರೆ ಮೂಲಕ ಯಲ್ಲಾಲಿಂಗ ಮಠಕ್ಕೆ ಹೊರಡುವ ಭಕ್ತರಿಗೆ ಶ್ರೀಮಠದ ಭಕ್ತರು ವ್ಯವಸ್ಥೆ ಮಾಡಿದರು ಹಾಗೂ ವಾಹನದ ವ್ಯವಸ್ಥೆ ಕೂಡ ಲಭ್ಯವಿತ್ತು. ಇದರ ಸದುಪಯೋಗವನ್ನು ಅಲ್ಲಿಯ ಭಕ್ತರು ಪಡೆದುಕೊಂಡರು. ಅಲ್ಪ ಉಪಹಾರ ವ್ಯವಸ್ಥೆ ಮಾಡಿದ ಒಬ್ಬರಾದ ಸಿದ್ದಾಪುರ ಗ್ರಾಮದ ಪಾಟೀಲ್ ಎಂಬುವರು ಹಾಗೂ ದಸ್ತಗೀರ್ ಕಾಗವಾಡೆ ನಮ್ಮ ಎಸ್ಎಸ್ವಿ ಟಿವಿ ಜೊತೆ ತಮ್ಮ ಅನುಭವದ ಮಾತುಗಳನ್ನು ಈ ರೀತಿಯಾಗಿ ಹಂಚಿಕೊಂಡರು. ನಮಸ್ಕಾರ ಎಲ್ಲ ಬಂಧು ಬಾಂಧವರಿಗೆ. ಈ ಒಂದು ಶ್ರೀ ಸದ್ಗುರು ಯಲ್ಲಾಲಿಂಗ ಮಹಾಸ್ವಾಮಿಗಳವರ 34ನೇ ಪುಣ್ಯಾರಾಧನೆಗೆ ಪ್ರಥಮ ಬಾರಿಗೆ ನಾವು ಒಂದು ಉಪಹಾರ ಹಮ್ಮಿಕೊಂಡಿದ್ದೀವಿ. ಅದನ್ನ ಶ್ರೀ ಕರ್ನಾಟಕ ಕಿಸಾನ್ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾದ ಶೇಖರ್ ಕಾಗವಾಡೆ ಅವರ ನೇತೃತ್ವದಲ್ಲಿ ಎಲ್ಲರೂ ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ಸ್ನೇಹಿತರು ಈ ಒಂದು ಉಪಹಾರ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಯಾರಿಗಾಗಿ ಉಪಹಾರ ಕಾರ್ಯಕ್ರಮ? ಈ ಕೋಳಿಕೂಟದಿಂದ ಮತ್ತು ಮುಗುಳುಕೋಡವರೆಗೆ ಪಾದಯಾತ್ರೆ ಮಾಡುವ ಭಕ್ತ ಮಂಡಳಿಗೆ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಒಂದು ಅನ್ನ ಸೇವೆ ಅಂತೇಳಿ ಒಂದು ಕಾರ್ಯಕ್ರಮ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಸಕರ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಿಸಲಾಯಿತು. ಅಂಬಿಗರ ಚೌಡಯ್ಯ 12ನೇ ಶತಮಾನದಲ್ಲಿ ಜೀವಿಸಿದ್ದ ಶಿವಶರಣ ಹಾಗೂ ವಚನಕಾರರು. ಉಳಿದೆಲ್ಲ ವಚನಕಾರರಿಗಿಂತ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಇವರದು. ವೃತ್ತಿಯಿಂದ ಅಂಬಿಗ, ಪ್ರವೃತ್ತಿಯಲ್ಲಿ ಅನುಭವಿ, ನೇರ ನಿರ್ಮಿತ ನುಡಿಗಳಿಂದ ವಚನಗಳನ್ನು ಬರೆದಿರುವುದು ಗೋಚರಿಸುತ್ತದೆ. ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯ ಸಮ್ಮೇಳನದಲ್ಲಿ ಸೇರಿಕೊಂಡವ ತನ್ನ ಕಾಯಕ ಅಥವಾ ವ್ಯಕ್ತಿ ನಾಮವಾದ ಅಂಬಿಗರ ಚೌಡಯ್ಯ ಎಂಬುದೇ ಇವರ ವಚನಗಳ ಅಂಕಿತವಾಗಿದೆ ಎಂದು ಎಎಸ್ ಸರಸಂಬಿ ಶಿಕ್ಷಕರು ಹೇಳಿದರು. ಇದೇ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಜಿಎ ಕುತಕನ ಕೇರಿ, ಎಂಎಂ ವಾಲಿಕರ್, ಎಸ್ಎಸ್ ಬಿಸ್ನಾಳ, ಪಿಎಸ್ ಬಳಗಾನೂರು, ವಗ್ಗಿ ಪಟ್ಟಣಶೆಟ್ಟಿ, ಗಂಗನಹಳ್ಳಿ ಪಡಗಾನೂರ, ಬಸವರಾಜ ಬರಮಣ್ಶರ್ ಶಿಕ್ಷಕರು ಪಾಲ್ಗೊಂಡಿದ್ದರು. Thank you.
ಭೇದ ಭಾವ ಮಾಡ್ತೀವಿ. ಅದಕ್ಕ ಆ ಭೇದ ಭಾವಗಳನ್ನು ಭಗವಂತ ಕೊಟ್ಟೇ ಇಲ್ಲ. ಆ ದೇವರೊಂದು ಸೃಷ್ಟಿಯೊಳಗೆ ಒಂದು ಗಂಡು ಒಂದು ಹೆಣ್ಣು ಅಂತಕ್ಕಂತ ಈ ಪ್ರಪಂಚವನ್ನು ಬೆಳಕೊಂಡು ಹೋಗುವ ಸಲುವಾಗಿ ದೇವರ ಪಟ್ಟ ಗಂಡು ಅಂತ ಹೆಣ್ಣು ಅಂತಕ್ಕಂತ ಏನು ಸೃಷ್ಟಿ ಮಾಡಿ ಹೊರತು ಒಳಗಿರ್ತಕ್ಕಂತ ಆತ್ಮ ಮಾತ್ರ ಇಬ್ಬರಲ್ಲಿ ಬಂದೇ ಇರ. ಅದಕ್ಕ ಗಂಡೇ ಕಲೀಲಿಕ್ಕೆ ಸಾಲಿ ಕಲೀಲಿಕ್ಕೆ ಸಾಧ್ಯ, ಹೆಣ್ಣು ಮಾತ್ರ ಕಲೀಲಿಕ್ಕೆ ಸಾಧ್ಯ ಇಲ್ಲವೋ ಅನ್ನೋದು ಏನೂ ಇಲ್ಲವೇ ಇಲ್ಲ. ಅದಕ್ಕ ಗಂಡು ಹೆಣ್ಣು ಅಂತಕ್ಕಂತ ಭೇದ ಭಾವವನ್ನ ಮಾಡಬೇಡಿ. ಅದೇ ರೀತಿ ಸಂಸ್ಯ ಮಂಡವನು ಕೂಡ ಹೇಳ್ತಾರ, ಹೆಣ್ಣು ಹೆಣ್ಣು ನೇಕ ಹೀಯ ಕಲಿಯವರ ಕಣ್ಣು ಕಾಣದಾಗ ಆಗಿಲ್ಲವೇ, ನಿಮ್ಮನ್ನು ಹೆತ್ತ ತಾಯಿ ಹೆಣ್ಣಲ್ಲವೇ, ನಿಮ್ಮನ್ನು ಪಡೆದ ಪಡೆದ ಹೆಣ್ಣಲ್ಲವೇ, ಹೀಗೆ ಹಲವಾರು ರೀತಿಯ ವಿಚಾರಗಳನ್ನ ನಾವು ನೋಡಿದಾಗ ಹೆಣ್ಣಿಗೆ ನಾವು ಭೇದ ಭಾವ ಮಾಡಬೇಡಿ ಅಂತಕ್ಕಂಥದ್ದು ನಮ್ಮ ಅಂಬಿಗರ ಚೌಡರು ಕೂಡ ತಮ್ಮ ವಚನಗಳಲ್ಲಿ ಒತ್ತಿ ಒತ್ತಿ ಹೇಳ್ಯಾರ. ಅದರ ಜೊತೆಗೆ ನೋಡಿ ನೀವು ಇವತ್ತ ಅಕಸ್ಮಾತ್ ಒಂದು ಮನೆಯೊಳಗ ಹತ್ತು ಜನ ಹೆಣ್ಮಕ್ಳು ಅಂತ ಹತ್ತು ಜನ ಮನೆ ಹೆಣ್ಮಕ್ಳು ಇದ್ರಪ್ಪ ಅಂತಂದ್ರೆ ನಿಮ್ಮ ಅಪ್ಪ ಏನಾಗ್ಬಿಡ್ತಾರೆ, ಟೆನ್ಷನ್ ಆಗಿಬಿಡ್ತಾರೆ. ಅಪ್ಪ ಏನಾಗ್ಬಿಡ್ತಾರೆ, ಅಪ್ಪನೇ ಬಿಡುತ್ತೆ ಅಮ್ಮನೇ ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟವನ್ನ ರಚನೆ ಮಾಡಿ ಸಿಎಎ ಎನ್ಆರ್ಸಿ ಮತ್ತು ಎನ್ಪಿಆರ್ ಕುರಿತು ಜಾಗೃತಿ ಕಾರ್ಯಕ್ರಮವನ್ನ ಮಾನವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕೇಂದ್ರ ಸರ್ಕಾರ ಈಗಾಗಲೇ ಜಾರಿ ಮಾಡಿರುವ ಸಿಎಎ ಹಾಗೂ ಎನ್ಆರ್ಸಿ ಕಾಯ್ದೆಯ ಕುರಿತು ಪರ ಹಾಗೂ ವಿರೋಧ ಚರ್ಚೆಗಳು ಈಗಾಗಲೇ ದೇಶದಾದ್ಯಂತ ನಡೆಯುತ್ತಾ ಇದೆ. ಅದರಲ್ಲಿಯೂ ಸಾಮಾಜಿಕ ಜಾಲತಾಣಗಳಿಂದ ವಿದ್ಯಾರ್ಥಿ ಯುವಕರಲ್ಲಿ ಇವರಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದ್ದು ಈ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯಾದ್ದರಿಂದ ಮಾನ್ವಿ ನಗರದ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಸೇರಿ ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟವನ್ನು ರಚನೆ ಮಾಡಿ ಸಿಎಎ ಎನ್ಆರ್ಸಿ ಮತ್ತು ಎನ್ಪಿಆರ್ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ನಮ್ಮ ರಾಯಚೂರು ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿಗಳಾದ ಶಶಿಕಾಂತ್ ಸೆಂಥಿಲ್ ಆಗಮಿಸಲಿದ್ದಾರೆ. ಕಾರ್ಯಕ್ರಮವು 23/8/2020 ಸಂಜೆ 6:30 ವಾಲ್ಮೀಕಿ ವೃತ್ತದ ಬಳಿ ಇರುವ ಇದ್ದ ಶಾದಿ ಮಹಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ನಗರದ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ನಗರದ ಯುವಕರು ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರೀತಮ್ ಕೋಡ್ಲಿ, ದಲಿತ ವಿದ್ಯಾರ್ಥಿ ಒಕ್ಕೂಟ, ಮಾನ್ವಿ, ದತ್ತಾತ್ರೇಯ ವಕೀಲರು, ಬಹುಜನ ವಿದ್ಯಾರ್ಥಿ ಸಂಘ ಉಪಸ್ಥಿತರಿದ್ದರು. ಇದೇ ರೀತಿಯಾಗಿ ಎಸ್ಐಒ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಈ 5 ಸಂಘಟನೆಗಳು ಸೇರಿ ಈ ವಿದ್ಯಾರ್ಥಿ ಒಕ್ಕೂಟವನ್ನು ಮಾಡಿದ್ದೇವೆ ಮತ್ತು ನಾವು ಇನ್ನಿತರ ವಿದ್ಯಾರ್ಥಿ ಸಂಘಟನೆಗಳಿಗೆ ನಾವು ಕರೆ ಕೊಡ್ತಾ ಇದ್ದೇವೆ. ಬನ್ನಿ, ಈ ವಿದ್ಯಾರ್ಥಿಗಳ ಇದೇನು ಗೊಂದಲ ಇದೆ ಇದನ್ನು ನಿವಾರಿಸಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಾವು ಅವರಿಗೆ ನಾವು ಹೇಳ್ತಾನೆ ಇದ್ದೀವಿ. ಇದರ ಮುಖ್ಯ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಪ್ರೀತಮ್ ಹೇಳಿದ ಹಾಗೆ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿ ಕೊಡಬೇಕಾಗಿದೆ, ಒಂದು ಸ್ಪಷ್ಟತೆಯನ್ನು ಕೊಡಬೇಕಾಗಿದೆ. ಆದ್ರಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮತ್ತು ಇದಕ್ಕೆ ಈ ವಿದ್ಯಾರ್ಥಿ ಒಕ್ಕೂಟದ ಅವಶ್ಯಕತೆ ಮತ್ತು ಯಾಕಿದೆ ಅಂತ ಹೇಳಿದ್ರೆ ಎಲ್ಲರೂ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಒಂದೇ ಪ್ಲಾಟ್ಫಾರ್ಮ್ಗೆ ಸೇರಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ಹಲವಾರು ಸಮಸ್ಯೆಗಳಿಗೂ ಸಹ ನಾವು ಇದೇ ರೀತಿ ಈ ಒಕ್ಕೂಟವನ್ನು ತೆಗೆದುಕೊಂಡು ಹೋಗ್ತೇವೆ, ಮುಂದೆ ಸಹ ಈ ಒಕ್ಕೂಟ ಇದೇ ರೀತಿಯಾಗಿ ಹೋಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನಷ್ಟು ವಿಚಾರ ಇಂಡಿ ತಾಲೂಕಿನ ಗೋರ್ನಾಳ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯ ವೃತ್ತ ನಿರ್ಮಿಸಿ ಶರಣ ಚೌಡಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸರಳವಾಗಿ ಜಯಂತ್ಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಒಬಿಸಿ ಉಪಾಧ್ಯಕ್ಷ ಶೀಲವಂತ ಉಮರಾಣಿ ಮಾತನಾಡಿ, ಜಾತಿ ಕುಲದ ಕುರಿತಂತೆ ಸಮಾಜದಲ್ಲಿದ್ದ ಹೋರೆಕೋರೆಗಳನ್ನು ನಿವಾರಿಸುವ ನೆಲೆಯಲ್ಲಿ ಶರಣ ಚೌಡಯ್ಯನವರ ಶ್ರಮ ಅದ್ವಿತೀಯ, ಸಮಾಜಕ್ಕೆ ಸಮಾನತೆಯ ಸಂದೇಶ ಸಾರಿದ ಶರಣರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಅಭಿಮಾನಿಗಳಾದ ಭೀಮಣ್ಣ ತಳವಾರ್, ಅರುಣ್ ಸಾಗನೂರ್, ಆರ್ಎಂಎಸ್ಎ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸಂಜು ತಳವಾರ್, ಚಂದು ವಿ ಸಾಗನೂರು, ಮಂಜು ತಳವಾರ್, ಗಡ್ಡಪ್ಪ ಸಾಗನೂರು, ಕಲ್ಲಪ್ಪ ಸಾಗನೂರ್ ಹಾಗೂ ಶ್ರೀ ಅಂಬಿಗರ ಚೌಡಯ್ಯನವರ ಕುಲಬಾಂಧವರು ಉಪಸ್ಥಿತರಿದ್ದರು. ಅಪ್ಪು ತೆನ್ನಹಳ್ಳಿ ಮತ್ತು ನಮ್ಮ ಸೈಪಾನ್ ನದಾಪ್ ಅವರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ಥರನಾಗಿ ನಮ್ಮ ಎಲ್ಲ ಅಂಬಿಗರ ಸಮಾಜದ ಯುವಕ ಮಿತ್ರರು, ಊರಿನ ಹಿರಿಯರು, ಎಲ್ಲ ನಮ್ಮ ಸುತ್ತಮುತ್ತಲು ಇವತ್ತು ತೆನ್ನಹಳ್ಳಿ ಗ್ರಾಮದ ಒಂದು ನೆರೆ ಗ್ರಾಮದಿಂದ ಬಂದಂಥ ಎಲ್ಲ ಯುವಕ ಮಿತ್ರರು ಮತ್ತು ಹಿರಿಯರು ಕೂಡ ಇವತ್ತಿನ ಜಯಂತಿ ಒಂದು ಆಚರಣೆಯಲ್ಲಿ ಭಾಗವಹಿಸಿದರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಥರನಾಗಿ ಬಂಧುಗಳೇ, ಇವತ್ತಿನ ದಿವಸ ನಾವು ಅಂಬಿಗರ ಚೌಡಯ್ಯನ ಒಂದು ಜಯಂತಿ ಉತ್ಸವದ ಅಂಗವಾಗಿ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಪಡ್ತೀನಿ. ನಿಜ ಅಂತ ನಮಗೆ ಸಂಜು ಅವ್ರು ಕೇಳಿಕೊಂಡಾಗ ನಾವು ಸಂತೋಷದಿಂದ ನಮ್ಮೂರಿನ ಗ್ರಾಮದ ಜನರು ಯುವಕರು ಎಲ್ಲರೂ ಕೂಡಿ ಸರ್ಕಲನ್ನು ಸೃಷ್ಟಿ ಮಾಡಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಮಾಡ್ಯಾರಲ್ಲ ಅಂತ ಸಂತೋಷದ ನಾವು ಕಾರ್ಯಕ್ರಮದಲ್ಲಿ ಹಾಗೆ ಅನುಕೂಲ ತಮ್ಮೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಮಾಡಿ ಈಗೆಲ್ಲರೂ
ಇದೇ ತಾವು ಏನು ಬಂದಿರಿ ಪರನಿತ್ಯ ಪ್ರತಿ ವರ್ಷದಂತೆ. ಈರುಳ್ಳಿ ತುಂಬಿದ ಟೆಂಪೋ ಪಂಚರಾದ ಕಾರಣ ಟೈರ್ ಬದಲಿಸುವ ವೇಳೆ ಅಪರಿಚಿತ ವಾಹನ ಹರಿದು ಸ್ಥಳದಲ್ಲಿ ಮೂವರು ಸಾವನ್ನಪ್ಪಿರುವ ಘಟನೆ ಬೀದರ್ ಜಿಲ್ಲೆಯ ಮಿನ್ಕೇರಾ ಕ್ರಾಸ್ ಬಳಿ ನಡೆದಿದೆ. ಟೆಂಪೋ ಪಂಚರ್ ಆದ ಕಾರಣ ಟೈರ್ ಬದಲಾವಣೆ ಮಾಡುತ್ತಿರುವ ವೇಳೆ ಮೊಹಮ್ಮದ್ ಇಸ್ಮಾಯಿಲ್ 24 ವರ್ಷ ವಯಸ್ಸು, ಅನ್ಸಾರ್ 24 ವರ್ಷ ವಯಸ್ಸು, ವಿಜಯಕುಮಾರ್ 32 ವರ್ಷ ವಯಸ್ಸು ಇವರ ಮೇಲೆ ಅಪರಿಚಿತ ವಾಹನ ಹರಿದ ಘಟನೆ ತಡರಾತ್ರಿ ಸುಮಾರು 2 ಗಂಟೆಗೆ ಬೀದರ್ ಜಿಲ್ಲೆಯ ಮೀನಾಕೇರಿ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ 65 ನಡೆದಿದೆ. ಮೀನಾಕೇರಾ ಗ್ರಾಮದಿಂದ ಈರುಳ್ಳಿ ತುಂಬಿಕೊಂಡು ಟೆಂಪೋ ಹೈದರಾಬಾದ್ ಕಡೆ ಹೊರಡಲಾಗುತ್ತಿತ್ತು ಎಂದು ತಿಳಿದುಬಂದಿದೆ. ಮೃತದೇಹಗಳನ್ನು ಮನ್ನಾ ಏಕೇಳಿ ಆಸ್ಪತ್ರೆಯ ಶವಘಾರಕ್ಕೆ ರವಾನೆ ಮಾಡಲಾಗಿದ್ದು ಸ್ಥಳಕ್ಕೆ ಬಗದಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕುಂಜಾವರಂ ಭಾಗದ ವನ್ಯಜೀವಿ ಧಾಮದಲ್ಲಿ ವನ್ಯ ಪ್ರಾಣಿಗಳನ್ನ ಭೇಟಿ ಮಾಡಿದ ಆರೋಪಿಗಳನ್ನ ಬಂಧಿಸಿದ್ದಾರೆ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಅಂತಾವರಂ ಕಾಯ್ದಿಟ್ಟ ವನ್ಯಧಾಮದ ಬಡತಾಂಡದ ಬಳಿ ಇರುವ ಸರ್ವೆ ನಂಬರ್ 58 ಜಿಂಕೆ ಜಾತಿಯ ಪ್ರಾಣಿಯನ್ನ ಕೊಂದು ಮನೆಗೆ ತೆಗೆದುಕೊಂಡು ಹೋಗುವಾಗ ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾ ಪ್ರಾದೇಶಿಕ ಅಧಿಕಾರಿ ಬಾಬುರಾವ್ ಪಾಟೀಲ್ ಹಾಗೂ ವಾನತಿ ಎಂಎಂ ಅವರ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯ ಅಧಿಕಾರಿ ಸಂಜು ಕುಮಾರ್ ಚವ್ಹಾಣ್, ಮುನೀರ್ ಅಹಮದ್ ನೇತೃತ್ವದಲ್ಲಿ ಸಿಬ್ಬಂದಿಗಳು ದಾಳಿ ನಡೆಸಿ ರಡ್ಡಿ ತುಳಸಿರಾಮ್ 18 ವರ್ಷ ವಯಸ್ಸು, ಹೇಮಿಬಾಯಿ 45 ವರ್ಷ ವಯಸ್ಸು ಎನ್ನುವ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅಮೃ ಪವಾರ್ 50 ವರ್ಷ ವಯಸ್ಸು, ತುಳಸಿರಾಮ್ ರಾಠೋಡ್ 50 ವರ್ಷ ವಯಸ್ಸು ಎನ್ನುವ ಆರೋಪಿಗಳು ಪರಾರಿಯಾಗಿದ್ದು ಬಂಧನಕ್ಕೆ ಜಾಲ ಬೀಸಲಾಗಿದೆ. ಬಂಧಿತರಿಂದ ಮಾಂಸ, ಬೈಂಡಿಂಗ್ ವೈರ್, 5 ಚೂರಿಗಳು ಸೇರಿದಂತೆ ಇತರ ಸಾಮಗ್ರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಅರಣ್ಯ ಸಿಬ್ಬಂದಿಗಳಾದ ಸಿದ್ದಾರೂಢ, ಗಜಾನಂದ, ಪ್ರಭು, ರಕ್ಸನ, ಮೈಬೂಬ್ ಅಲಿ, ಮಹಂತಪ್ಪ, ರಾಹುಲ್, ನಟರಾಜ್, ಮದ್ರಾಸ್ ಸಾಬಾ ಸೇರಿದಂತೆ ಇತರರು ಭಾಗವಹಿಸಿದರು. ರಾತ್ರಿ ಹೊಡೆದ್ರಿ ಸರ್? ಇಲ್ಲ, ಮಧ್ಯಾಹ್ನ ಒಟ್ಟು ಟೀಮು 4 ಜನ ಇದ್ದಾರೆ. ಅದರಲ್ಲಿ ಫಸ್ಟ್ ಮೊದಲನೇದವನು ಅಂಬರು ಸಣ್ಣಪ್ಪ ರಾಮು ಪವಾರ್, ವಯಸ್ಸು 60. ಎರಡನೇದವರು ತುಳಸಿರಾಮ್ ಸಣ್ಣಪ್ಪ ಮಾನಸಿಂಗ್ ರಾಠೋಡ್, ವಯಸ್ಸು 50. ಮೂರನೇದವನು ರೆಡ್ಡಿ ಸಣ್ಣಪ್ಪ ತುಳಸಿರಾಮ್ ರಾಠೋಡ್, 18 ವಯಸ್ಸು. ನಾಲ್ಕನೇದವರು ಎಮ್ಮಬಾಯಿ ತುಳಸಿರಾಮ್ ರಾಠೋಡ್. ಇವರೆಲ್ಲ ಒಂದೇ ಕುಟುಂಬದ 3 ಜನ ಸದಸ್ಯರು. ಒಬ್ಬ ಅಂಬ್ರೋನ ಆತ ರಿಲೇಟಿವ್ಸ್, ಫ್ಯಾಮಿಲಿ ರಿಲೇಷನ್. ಎಲ್ಲರನ್ನ ಬಂಧನ ಮಾಡಿದ್ರೆ? ಇಲ್ಲ, ಇಬ್ಬರು ಪತ್ತೆಯಲ್ಲಿದ್ದಾರೆ, ಅವರಿಬ್ಬರು ಪರಾರಾಗಿದ್ದಾರೆ. ಅವರಿಗೆ ಎಲ್ಲ ಸಿಬ್ಬಂದಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರನ್ನು ಹಿಡಿದು ಕೋರ್ಟಿಗೆ ತೋರಿಸಬೇಕು. ಇವರ ಇಬ್ಬರು ಏನು ಸಿಕ್ಕಾರ ಇವರಿಂದ ನ್ಯಾಯಾಲಯಕ್ಕೆ ಒಪ್ಪಿಸಿ ಒಪ್ಪಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪೌರತ್ವ ಕಾಯ್ದೆ, ರಾಷ್ಟ್ರೀಯ ಪೌರತ್ವ ನೋಂದಣಿ ಹಾಗೂ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ, ಈ ಸಂದರ್ಭದಲ್ಲಿ ಯಾವುದೇ ದಾಖಲೆ ತೋರಿಸದೆ ಅಸಹಕಾರ ತೋರುವ ನಿರ್ಣಯವನ್ನು ಮಂಗಳವಾರ ಇಲ್ಲಿ ನಡೆದ ರಾಷ್ಟ್ರೀಯ ಸಮಾವೇಶದಲ್ಲಿ ಕೈಗೊಳ್ಳಲಾಯಿತು. ಕಲಬುರಗಿ ಪೀಪಲ್ಸ್ ಫೋರಂನಿಂದ ಆಯೋಜಿಸಿದ್ದ ಈ ಸಮಾವೇಶದಲ್ಲಿ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ ಹಾಗೂ ವಿಜಯಪುರ ಜಿಲ್ಲೆಗಳಿಂದ ಅಸಂಖ್ಯ ಜನರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ, ಈ ದೇಶವನ್ನ ಮತ್ತು ಸಂವಿಧಾನವನ್ನ ಉಳಿಸಲು ಎಲ್ಲರೂ ಚಿಂತನೆ ಮಾಡುವ ಕಾಲ ಬಂದಿದೆ, ಇಲ್ಲದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ದೇಶ ಮತ್ತು ಸಂವಿಧಾನ ಉಳಿದರೆ ಮಾತ್ರ ನಾವು ಉಳಿಯಲು ಸಾಧ್ಯ. ಹೀಗಾಗಿ ಬರುವ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇನ್ನಿತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ದೇಶವನ್ನ ಹೇಗೆ ಉಳಿಸಬೇಕು ಎಂಬುದರ ಕುರಿತು ಯೋಚನೆ ಮಾಡಿ ಎಂದು ಸಲಹೆ ನೀಡಿದರು. ಉನ್ಕೆ ಉಸೂಲೋಂಕೋ ಜೋ ಪಾಲನ್ ಕರ್ ರಹೇ ಹೈ ಶೆಡ್ಯೂಲ್ ಕಾಸ್ಟ್ ಕೋ ಕುಚಲ್ನೆ ಕಾ ಹೀ ಚಲ್ ರಹಾ ಹೈ 5,000 ಸಾಲ್ ಸೇ ಆಪ್ ಕುಚಲ್ ರಹೇ ಹೋ ಔರ್ ಆಜ್ ಕಹತೇ ಹೋ ಹಮ್ ಶೆಡ್ಯೂಲ್ ಕಾಸ್ಟ್ ಕೇ ಭಲಾಯಿ ಕೇ ಲಿಯೆ ಲಾ ರಹೇ ಹೋ ಶೆಡ್ಯೂಲ್ ಕಾಸ್ಟ್ ಕೇ ಅಛೂತ್ಪನ್ ಕೇ ಬಾರೆ ಮೇ ಆಪ್ನೆ ಕಭಿ ಸೋಚಾ ಆಜ್ ಭಿ ವಹಿ ಪರಿಸ್ಥಿತಿ ಹೈ ಜೋ ಪಹಲೆ ಥೀ ಲೇಕಿನ್ ಮೋದಿ ಕೋ ಯಾದ ನಹೀ ಆ ರಹಾ, ಶಾಹ ಕೋ ಯಾದ ನಹೀ ಆ ರಹಾ, ಔರ್ ಸಿಎಎ ಜಬ್ ಆತಿ ಹೈ ತಬ್ ದಲಿತೋ ಕೆ ಹಿತ್ ಮೇ ಹಮ್ ಲಾ ರಹೇ ಹೋ. ಯೇ ದಲಿತೋ ಕೆ ಹಿತ್ ಮೇ ಹೈ ಕ್ಯಾ? ಮೈ ಮೇರೇ ಮುಸಲ್ಮಾನ್ ಭಾಯಿಯೋ ಸೇ, ಹಿಂದೂ ಭಾಯಿಯೋ ಸೇ ಮೈ ಅಪೀಲ್ ಕರ್ತಾ ಹೂ, ಯೇ ಜೋ ಕಾನೂನ್ ಹೈ ಸಿಎಎ ಔರ್ ಎನ್ಆರ್ಸಿ, ಎನ್ಪಿಆರ್, ಯೇ ಸಭಿ ಗರೀಬ್ ಲೋಕೋ ಕೆ ಖಿಲಾಫ್ ಹೈ, ಸಭಿ ಅಛೂತ್ ಲೋಕೋ ಕೆ ಖಿಲಾಫ್ ಹೈ, ಸಭಿ ಜೊ ಪಿಛಡೆ ಹುಯೆ ಲೋಕ ಹೈ ಉನ್ಕೆ ಖಿಲಾಫ್ ಹೈ, ಆದಿವಾಸಿ ವಾಲೋ ಕೆ ಖಿಲಾಫ್ ಹೈ, ಕ್ಯೂಂಕಿ ವೋ ಲೋಕ ಆಜ್ ತಕ್ ಬಹುತ್ ಸೇ ಲೋಕ ಜೊ ಹೈ ಉನ್ಕಾ ಎಕ್ಸಾಕ್ಟ್
ಬರ್ತ್ಡೇ ಜನರನ್ನು ಧರ್ಮದ ಆಧಾರದ ಮೇಲೆ ಒಡೆದು ಆಳುವ ತನ್ನ ಕಾರ್ಯಸೂಚಿ ಅನ್ವಯವೇ ಬಿಜೆಪಿ ಇಂತಹ ವಿಭಜಕ ನೀತಿಗಳನ್ನು ಜಾರಿಗೆ ತರುತ್ತಿದೆ. ಮುಸ್ಲಿಮರನ್ನು ಸಂಶಯದ ದೃಷ್ಟಿಯಿಂದಲೇ ನೋಡುವಂತಹ ವಾತಾವರಣವನ್ನು ಬಿಜೆಪಿ ಸೃಷ್ಟಿಸುತ್ತಿದೆ ಎಂದು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ದೂರಿದರು. 64 ಏಪ್ರಿಲ್ ತಿಂಗಳು ನರೇಂದ್ರ ನೆಹರು ಅವರು ಬದುಕಿದ್ದಾಗ ನೀವು ಹುಟ್ಟೆ ಇರದೇ ಇರತಕ್ಕಂಥವ್ರು ಈಗ ನೆಹರು ಮಾಡಿರ್ತಕ್ಕಂಥ ತಪ್ಪನ್ನ ಸರಿಪಡಿಸ್ಲಿಕ್ಕೆ ಹೊರಟಿದ್ದೇವೆ ಅಂತ ಏನ್ ಹೇಳ್ತಾ ಇದ್ದೀರಿ? ನೀವು ಕಾಶ್ಮೀರದಲ್ಲಿ 370 ಇವತ್ತೇನ್ ರದ್ದು ಮಾಡಿದ್ದೇವೆ ಇವತ್ತು ಅಂತಕ್ಕಂಥ ಮಾತು ಹೇಳ್ತೀರಿ. ಕಳೆದ ಒಂದು ವಾರದ ಹಿಂದೆ ನನ್ನ ಮನೆಯ ಮುಂದೆ ನಡೆದಂತ ಒಂದು ಘಟನೆ, ಕಾಶ್ಮೀರದ ಒಂದು ಹೆಣ್ಣು ಮಗಳು ಯಾವ ವಿದ್ಯಾರ್ಥಿನಿ ಇದ್ದಾಳೆ, ಪರೀಕ್ಷೆ ಬರೀಲಿಕ್ಕೆ 5 ಲಕ್ಷ ರೂಪಾಯಿಗಳ ಹಣವನ್ನ ಇವತ್ತು ಕಾಲೇಜ್ಗೆ ಶುಲ್ಕವನ್ನ ಕಟ್ಟದೆ ಪರೀಕ್ಷೆ ಬರೆಸ್ಲಿಕ್ಕೆ ಬರೀಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಆ ಹೆಣ್ಣು ಮಗಳನ್ನ ಆಚೆ ಹಾಕಿದ್ರು. ನೀವು ಆರ್ಟಿಕಲ್ 370 ಇವತ್ತು ರದ್ದು ಮಾಡಿ ಕಾಶ್ಮೀರದಲ್ಲಿ ಏನೋ ಒಂದು ಕ್ರಾಂತಿಯನ್ನ ಮಾಡ್ತಾ ಇದ್ದೇವೆ ಈ ಮಾತನ್ನ ಹೇಳ್ತಾ ಸುಮಾರು 160 ದಿನಗಳ ಕಾಲ ಒಂದು ರೀತಿಯ ಎಮರ್ಜೆನ್ಸಿಯನ್ನ ಇಟ್ಟು ಕಾಶ್ಮೀರದಲ್ಲಿ 5 ಲಕ್ಷ ಕುಟುಂಬಗಳ ಉದ್ಯೋಗವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಆ ಒಂದು ಭಾಗದ ಜನತೆಗೆ ನೀವು ಕೊಟ್ಟಿರ್ತಕ್ಕಂತ ಆ ಒಂದು 40,000 ಸೈನಿಕರನ್ನ ಇವತ್ತು ಅಲ್ಲಿ ಪ್ರತಿದಿನ ಕಾಯ್ಲಿಕ್ಕೆ ಬಿಟ್ಟು ಇವತ್ತು ಯಾವ ಒಂದು ನಾಟಕವನ್ನು ಆಡ್ತಾ ಇದ್ದೀರಿ. ಇವತ್ತು ದೇಶದ ಜನತೆಗೆ ಬೇಕಿರೋದು ನಿಮ್ಮ ಈ ಒಂದು ಎಡನ್ ಅಜೆಂಡಾಗಳಲ್ಲ, ಈ ದೇಶದ ಜನತೆಗೆ ಬೇಕಿರೋದು ವಿದ್ಯಾವಂತ ಮಕ್ಕಳಿಗೆ ಉದ್ಯೋಗ, ಈ ದೇಶದ ಜನತೆಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿಗಳಿಂದ ದೇಶದ ದಿವಾಳಿಯನ್ನ ಮಾಡಲಿಕ್ಕೆ ನೋಡಿದ್ದೀರಿ, ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕು ಹೊರತು ಕೇಂದ್ರದ ಬಿಜೆಪಿಯ ಸರ್ಕಾರ ಇವತ್ತು ಜನಪರವಾದಂಥ ಸರ್ಕಾರ ಅಲ್ಲ. ಅದು ಕೇಂದ್ರದ ಬಿಜೆಪಿಯ ಸರ್ಕಾರ 144 ಸೆಕ್ಷನ್ ಸರ್ಕಾರ ಅದು. ಇವತ್ತು ಯಾವುದಾದ್ರೂ ಸಿಪಿಎಂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಅವರು, ಶಾಸಕರಾದ ಖನಿಜ್ ಫಾತಿಮಾ, ಎಂ ವೈ ಪಾಟೀಲ್, ಬಿ ನಾರಾಯಣ ರಾವ್, ಈಶ್ವರ್ ಖಂಡ್ರೆ, ಸಿಎಂ ಇಬ್ರಾಹಿಂ, ಸ್ವಾಮಿ ಅಗ್ನಿವೇಶ್, ಲಂಡನ್ ಬಂತೇಜಿ, ಸೈಯದ್ ಖುಸ್ರೋ ಹುಸೇನಿ, ಫೋರಂ ಮುಖಂಡರಾದ ನಾಸೀರ್ ಹುಸೇನ್ ಉಸ್ತಾದ್, ಮೊಹಮ್ಮದ್ ಅಸ್ಗರ್ ಚುಲ್ಬುಲ್, ಇಲಿಯಾಸ್ ಭಗವಾನ್, ಬಾಬಾ ಖಾನ್, ಪಶ್ಚಿಮ ಬಂಗಾಳದ ಸಚಿವ ಸಿದ್ದಿಕಿ ಉಲ್ಲಾ, ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾರುತಿ ಮಾನ್ಪಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಜೆ 4 ಕಾರ್ಯಕ್ರಮ ಆರಂಭವಾಯಿತು. ರಾತ್ರಿ 11:00 ಲಕ್ಷಕ್ಕೂ ಅಧಿಕ ಜನರು ಮೈದಾನ ಬಿಟ್ಟು ಹೊರನಡೆಯಲಿಲ್ಲ. ಶರಣರ ತತ್ವ ಆದರ್ಶಗಳನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಶಾಸಕ ಪ್ರಿಯಾಂಕರ್ಗೆ ಹೇಳಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ಪಟ್ಟಣದ ಅಂಬಿಗರ ಚೌಡಯ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಮಾಜ ಸುಧಾರಕರನ್ನು ಹಾಗೂ ಶರಣರನ್ನು ಒಂದೇ ಸಮುದಾಯಕ್ಕೆ ಸೀಮಿತಗೊಳಿಸುತ್ತಿರುವುದು ಸರಿಯಲ್ಲ. ಬಸವಣ್ಣ, ಅಂಬೇಡ್ಕರ್, ಅಂಬಿಗರ ಚೌಡಯ್ಯ, ಕನಕದಾಸ ಅವರುಗಳು ಎಲ್ಲಾ ಜಾತಿ ಧರ್ಮಕ್ಕೆ ಬೇಕಾದವರು, ಅವರನ್ನು ಒಂದೇ ಜಾತಿ ಧರ್ಮಕ್ಕೆ ಸೀಮಿತಗೊಳಿಸಬೇಡಿ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಜಗದೇವ್ ರೆಡ್ಡಿ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಾನಂದ ಪಾಟೀಲ್, ಶಿವರುದ್ರ ಬೀಣಿ, ಮುಖಂಡರಾದ ನಾಗರೆಡ್ಡಿ ಕರ್ದಳ್ಳಿ, ಹನುಮಂತ ಸಂಕನೂರು, ಮಲ್ಲಿಕಾರ್ಜುನ್ ಎಮ್ಮೆನೂರು, ಶರಣು ಡೊಣಗಾಂವ್ ಸೇರಿದಂತೆ ಅನೇಕರು ಇದ್ದರು. ಸಂವಿಧಾನ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಅಂಬಿಗರ ಚೌಡಯ್ಯ ಬಗ್ಗೆ ತಾವು ಇಷ್ಟು ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ರಿ, ಅವರ ವಚನಗಳಲ್ಲಿ ಬಂದಿಲ್ಲ. ಮತ್ತೆ ನೀವು ಒಂದ್ ಕಡೆ ನೀವು ಅಂಬಿಗರ ಚೌಡಯ್ಯ ನಂಬ್ತೀರಿ, ಇನ್ನೊಂದ್ ಕಡೆ ನಿಮ್ಮ ಮ್ಯಾನಿಫೆಸ್ಟೋನ ಪೂರ್ಣ ಮಾಡ್ಬೇಕು ಅಂದ್ರೆ ಅದಾಗಲ್ಲ. ದಯವಿಟ್ಟು ಅಂದ್ರೆ ನಾವು ಚಿತ್ತಾಪುರ್ನಲ್ಲಿ ಇರ್ಬೋದು, ಈ ವೇದಿಕೆಯಿಂದ ನಾನು ಯಾವತ್ತು ನಾನು ರಾಜಕೀಯವಾಗಿ ನಾನು ಬಳಸ್ಕೊಳಕ್ ನಾವು ಹೋಗ್ತಾ ಇದ್ದೀವಿ. ನಾವೇನ್ ಹೇಳ್ತಾ ಇರೋದು, ಸಮಬಾಳು ಸಮಪಾಲು ಬಸವಣ್ಣನವರ ಅದನ್ನ ನಂಬಿ, ಅದನ್ನ ಮಾಡ್ಬೇಕಾಗಿರೋದಕ್ಕೆ ಕೆಲವು ಕಾನೂನುಗಳಿವೆ, ಆ ಕಾನೂನನ್ನ ಅನುಷ್ಠಾನ ಖರ್ಚು ನೀವು ಮಾಡಿ. ಅದ್ ಬಿಟ್ರೆ ನಾವು ಇದಕ್ಕೆ ವಾದಕ್ಕೆ ಹೋದ್ರೆ ನೀವು ಯಾರಿಗಾನ ಕಳಿಸಿ, ಅಮಿತ್ ಶಾ ಅವರಿಗಾನ ಕಳಿಸಿ, ನಾ ಮಾತಾಡ್ತಾ ಇದ್ದೀನಿ. ನನಗಿಂತ ಚೆನ್ನಾಗಿ ಗೊತ್ತಿದ್ರೆ ಅವ್ರು ಒಪ್ಕೋಬೇಕು, ಅವ್ರಿಗಿಂತ ಚೆನ್ನಾಗಿ ನನ್ಗಿಂತ ಚೆನ್ನಾಗಿ ಅವ್ರಿಗೋದ್ರೆ ನಾನೇ ಕಾಲು ಬೀಳ್ತೀನಿ. ನಾವು ಹೌದಪ್ಪ ಇದು ಕರೆಯಾಗ, ಆದ್ರೆ ಸುಮ್ಮನೆ ಭಾಷಣದೋಸ್ಕರ ಇದು ಬಾಬಾ ಸಾಹೇಬ್ರು
ನಾಡು, ಬಸವಣ್ಣನ ನಾಡು, ಅಂಬಿಗರ ನಾಡು, ಕನಕನ ನಾಡು, ಮಂಗಳೂರಿನಲ್ಲಿ ಪತ್ತೆಯಾಗಿದ್ದು ಸಜೀವ ಬಾಂಬ್ ಅಲ್ಲ, ಯಾವುದೋ ಒಂದು ಪಟಾಕಿ ಸಿಡಿಸುವಂತ ಒಂದು ಮದ್ದು. ಇದೊಂದು ಜನರಲ್ಲಿ ಗೊಂದಲ ಹುಟ್ಟುಹಾಕಲು ಮಾಡಿರುವ ಪ್ರಹಸನ. ನನ್ನ ಅಭಿಪ್ರಾಯದಲ್ಲಿ ಇದೊಂದು ನಾಟಕ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕಲಬುರಗಿ ಏರ್ಪೋರ್ಟ್ ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮಂಗಳೂರು ಏರ್ಪೋರ್ಟ್ ನಲ್ಲಿ ಬಾಂಬ್ ಪತ್ತೆ ಹೇಳಿಕೆ ವಿಚಾರ ಮಾಧ್ಯಮಗಳಲ್ಲಿ ಬಂದಿರುವ ವರದಿ ನೋಡಿ ಹೇಳಿದ್ದೇನೆ, ನಾನು ವೈಯಕ್ತಿಕವಾಗಿ ಹೇಳಿಲ್ಲ, ಪತ್ರಿಕೆಗಳಲ್ಲಿ ಬಂದಿರುವ ವರದಿ ನೋಡಿ ಹೇಳಿದ್ದೇನೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾಡಿನ ಜನತೆಯನ್ನ ಭಯಭೀತರನ್ನಾಗಿ ಮಾಡುವಂಥದ್ದು, ಸಮಾಜಗಳ ಮಧ್ಯೆ ಸಂಘರ್ಷ ಉಂಟು ಮಾಡುವಂಥದ್ದು ಇದೊಂದು ಸಂಚು. ಇಲ್ಲಿಯವರೆಗೆ ದೇಶದ ಇತಿಹಾಸದಲ್ಲಿ ಬಾಂಬ್ ಪತ್ತೆಯಾದಾಗ ನಿರ್ಜನ ಪ್ರದೇಶಕ್ಕೆ ಒಯ್ದು ಬ್ಲಾಸ್ಟ್ ಮಾಡಿದ ಬಗ್ಗೆ ಎಲ್ಲೂ ಕೇಳಿಯೇ ಇಲ್ಲ. ಇಲ್ಲಿ ಪ್ರಶ್ನೆ ಇರುವಂತದ್ದು ಬಿಜೆಪಿಯ ಸರ್ಕಾರ ನಡೆಯುತ್ತಿದೆಯೋ ಇಲ್ಲ ಆರ್ಎಸ್ಎಸ್ ವಿಶ್ವ ಹಿಂದೂ ಪರಿಷತ್ ಮುಖಂಡರ ಆಧಾರದ ಮೇಲೆ ನಡೆಯುತ್ತಿದೆಯೋ ಎಂದು ಪ್ರಶ್ನಿಸಿದರು. ಮಂಗಳೂರು ಬಜಪೇಯಿ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟಿದ್ದ ಆದಿತ್ಯ ರಾವ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ ಡಿಜಿ ಐಜಿಪಿ ಕಚೇರಿಗೆ ಆಗಮಿಸಿದ ಆದಿತ್ಯ ರಾವ್ ತಪ್ಪೊಪ್ಪಿಕೊಂಡು ಆತನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಂಗಳೂರಿನಿಂದ ಬೆಂಗಳೂರಿಗೆ ಬಂದ ಆದಿತ್ಯ ರಾವ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ನಾನೇ ಮಂಗಳೂರಿನಲ್ಲಿ ಬಾಂಬ್ ಇಟ್ಟಿರುವುದಾಗಿ ಆದಿತ್ಯ ರಾವ್ ಒಪ್ಪಿಕೊಂಡಿದ್ದಾನೆ ಎನ್ನಲಾಗಿದೆ. ಮಂಗಳೂರಿನಲ್ಲಿ ಬಾಂಬ್ ಇಟ್ಟಿರುವುದು ಆದಿತ್ಯ ರಾವ್ ಎಂಬ ಮಾಹಿತಿ ಕಲೆ ಹಾಕಿದ ಪೊಲೀಸರು ತನಿಖೆ ಕೈಗೊಂಡಿದ್ದು ಆತನಿಗಾಗಿ ತೀವ್ರ ಶೋಧ ಕೈಗೊಂಡಿದ್ದರು. ಉಡುಪಿಯ ಮಣಿಪಾಲ ಮೂಲದ ಆದಿತ್ಯ ರಾವ್ ಬಾಂಬ್ ಇಟ್ಟಿರುವ ಕುರಿತು ಒಪ್ಪಿಕೊಂಡಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಇದಾಗಿದ್ದರೆ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.